ಮಂಗಳೂರು ವಿಶ್ವವಿದ್ಯಾಲಯದಿಂದ ವಿದ್ಯಾರ್ಥಿಗಳಿಗೆ ಹಲವಾರು ಸಮಸ್ಯೆಗಳು ಉಂಟಾಗುತ್ತಿದ್ದು ವಿಶ್ವವಿದ್ಯಾಲಯ ಈ ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಒತ್ತಾಯಿಸಿ ಮಂಗಳೂರು ಕ್ಲಾಕ್ ಟವರ್ ಮುಂಭಾಗ ಎಬಿವಿಪಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಹಲವು ಕಾಲೇಜಿನ ವಿದ್ಯಾರ್ಥಿಗಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಎಬಿವಿಪಿ ಮುಖಂಡ ಮಣಿಕಂಠ ಅವರು ಮಾತನಾಡಿ, ವಿಶ್ವವಿದ್ಯಾನಿಲಯ ಅಂಕಪಟ್ಟಿಯನ್ನು ನೀಡದೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟವಾಡುತ್ತಿದೆ. ಅದೇ ರೀತಿ ಯುಯುಸಿಎಂಎಸ್ ತಂತ್ರಾಂಶದ ಲೋಪದೋಷದಿಂದ ವಿದ್ಯಾರ್ಥಿಗಳು ಗೊಂದಲದಿಂದ ಇದ್ದಾರೆ ಎಂದು ಆರೋಪಿಸಿದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಏನಿದೆ, ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮಂಗಳೂರಿನಲ್ಲಿ ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈಗ ಅಲ್ಲೇ ಎನ್ ಇ ಪಿ ಪ್ರಾರಂಭ ಆಗಿದೆ, ಒಂದು ವರ್ಷ ಕಳೆದಿದೆ. ಯುಯುಸಿಎಂಎಸ್ ತಂತ್ರಾಂಶ ಏನಿದೆ, ಇದರಲ್ಲಿರುವಂಥ ಲೋಪದೋಷದಿಂದಾಗಿ ವಿದ್ಯಾರ್ಥಿಗಳಿಗೆ ಸುಮಾರು ಒಂದು ವರ್ಷದಿಂದ ಯಾವುದೇ ರಿಸಲ್ಟ್ಗಳನ್ನು ಕೊಟ್ಟಿಲ್ಲ. ಹಾಗೆಯೇ ಮಂಗಳೂರು ಯೂನಿವರ್ಸಿಟಿಯ ವ್ಯಾಪ್ತಿಯಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಅವರಿಗೆ ಸುಮಾರು ಒಂದೂವರೆ ವರ್ಷದಿಂದ ಅವರಿಗೆ ಮಾರ್ಕ್ಸ್ ಕಾರ್ಡ್ಗಳು ಸರಿಯಾಗಿ ಬರ್ತಾ ಇಲ್ಲ. ಅವರ ಫಲಿತಾಂಶಗಳು ಎಕ್ಸಾಮ್ ಆಗಿ ಮೂರ್ನಾಲ್ಕು ತಿಂಗಳು ಆದ ನಂತರ ಫಲಿತಾಂಶವನ್ನು ಕೊಡ್ತಿದ್ದಾರೆ. ವಿದ್ಯಾರ್ಥಿಗಳು ಮರುಮೌಲ್ಯಮಾಪನಕ್ಕೆ ಮಾರ್ಚ್ನಲ್ಲಿ ಅಪ್ಲೈ ಮಾಡಿದ್ದಾರೆ, ಇನ್ನೂ ಕೂಡ ಮೌಲ್ಯಮಾಪನವನ್ನು ಸ್ಟಾರ್ಟ್ ಮಾಡಿಲ್ಲ ಅಂತೇಳಿ ಯೂನಿವರ್ಸಿಟಿಯಿಂದ ಮಾಹಿತಿ ಇದೆ. ಯಾವುದೇ ವಿದ್ಯಾರ್ಥಿಗಳು ಯೂನಿವರ್ಸಿಟಿಗೆ ಹೋದರೆ ಅವರಿಗೆ ಸರಿಯಾದ ಪ್ರತಿಕ್ರಿಯೆಗಳು ಈ ವಿಷಯವಾಗಿ ಸಿಗ್ತಾ ಇಲ್ಲ. ಆ ಕುರಿತಾಗಿ ವಿದ್ಯಾರ್ಥಿ ಪರಿಷತ್ ಇವತ್ತು ದೊಡ್ಡ ಮಟ್ಟದಲ್ಲಿ ಮಂಗಳೂರಿನಲ್ಲಿ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದೆ. ಯೂನಿವರ್ಸಿಟಿ ಎತ್ತೆಚ್ಕೊಳ್ಬೇಕು, ಯಾಕಂದರೆ ವಿದ್ಯಾರ್ಥಿಗಳು ಇವತ್ತು ಹಾಸ್ಟೆಲ್ಗಳಿಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ರಿಸಲ್ಟ್ ಬೇಕು, ಆದರೆ ರಿಸಲ್ಟ್ ಇಲ್ಲದೆ ಇರುವ ಕಾರಣ ಹಾಸ್ಟೆಲ್ಗೆ ಅಪ್ಲಿಕೇಶನನ್ನು ಹಾಕೋಕ್ಕಾಗ್ತಾ ಇಲ್ಲ. ಯಾವುದೇ ಸ್ಕಾಲರ್ಶಿಪ್ಪಿಗಾದರೂ ಕೂಡ ಇವರ ರಿಸಲ್ಟ್ ಇಲ್ಲದೆ ಸ್ಕಾಲರ್ಶಿಪ್ಗಳು ವಿದ್ಯಾರ್ಥಿ ವೇತನ ಬರೋದಿಲ್ಲ. ಅದಕ್ಕೆಲ್ಲ ಈ ಯೂನಿವರ್ಸಿಟಿ ಕೊಡುವಂಥ ರಿಸಲ್ಟಲ್ಲಿ ಸಮಸ್ಯೆ ಇದೆ, ಸರಿಯಾದ ಸಮಯಕ್ಕೆ ರಿಸಲ್ಟ್ ಕೊಡ್ತಾ ಇಲ್ಲ. ಇನ್ನು ಡಿಗ್ರಿಯನ್ನು ಮುಗಿಸಿದಂಥ ವಿದ್ಯಾರ್ಥಿಗಳು ಪಿ ಜಿಯನ್ನು ಮಾಡಬೇಕು ಅಂತ ಹೇಳಿ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ, ಸ್ನಾತಕೋತ್ತರ ಪದವಿಯನ್ನು ಪಡಿಬೇಕು ಅಂತ. ಅರೆ, ಯೂನಿವರ್ಸಿಟಿ ರಿಸಲ್ಟೇ ಕೊಡದೆ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಸರಿಯಾದ ಸಮಯಕ್ಕೆ ಅಡ್ಮಿಷನ್ ಸಿಗ್ತಾ ಇಲ್ಲ. ಈ ರೀತಿಯ ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಎದುರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿ ಪರಿಷತ್ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸಿದೆ. ಇದರ ಮೂಲಕ ಯೂನಿವರ್ಸಿಟಿಗೆ ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕು, ಇದನ್ನು ಈ ಸಮಸ್ಯೆಗಳನ್ನು ಸರಿಪಡಿಸಬೇಕು ಅಂತೇಳಿ ಆಗ್ರಹಿಸ್ತಾ ಇದೆ. ಇದು ಸಮಸ್ಯೆ ಬಗೆಹರಿದೆ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಮಂಗಳೂರಿನ ಯೂನಿವರ್ಸಿಟಿಯ ವ್ಯಾಪ್ತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆ ಪ್ರತಿಭಟನೆಯನ್ನು ವಿದ್ಯಾರ್ಥಿ ಪರಿಷತ್ ಕೈಗೊಳ್ಳುತ್ತದೆ.